마술은 뻐뿐까지 뻐뿐 예! ಸಮಸ್ತ ಕನ್ನಡದ ಮನಸ್ಸುಗಳಿಗೆ ನಲ್ಮೆಯ ನಮನಗಳು. ನಮ್ರತಾ ಈ ಹಿಂದೆ ಒಂದ್ಸಲ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆಯನ್ನು ಪಡ್ಕೊಂಡಿದ್ದು ನಿಮಗೆ ನೆನಪಿರಬಹುದು. ಅದೇ ವಾರ ಮನೆಯವರಿಂದ ಉತ್ತಮ ಮೆಡಲ್ ಕೂಡ ಪಡ್ಕೋತಾರೆ. ಅದಾದ್ಮೇಲೆ ಇದೀಗ ಮನೆಯ ಕ್ಯಾಪ್ಟನ್ ಆಗಿ ಕೂಡ ಆಯ್ಕೆ ಆಗ್ತಾರೆ. ಆರಂಭದಿಂದಲೂ ಆಕೆ ವಿನಯ್ ಚಮಚಾ ಅಂತ ಗುರುತಿಸಿಕೊಂಡು ವಿನಯ್ ನೆರಳಲ್ಲೇ ಆಟ ಆಡಿಕೊಂಡು ಬಂದ ನಮ್ರತಾಗೆ ಇದು ಹೇಗೆ ಸಾಧ್ಯ ಆಯಿತು ಅಂತ ಸ್ವತಃ ಆಕೆಯೇ ಒಮ್ಮೆ ಯೋಚನೆ ಮಾಡಬೇಕಾಗಿದೆ. ನಮ್ರತಾಗೆ ಕಿಚ್ಚನ ಚಪ್ಪಾಳೆ ಹಾಗೂ ಉತ್ತಮ ಬಂದಿದ್ದು ಪ್ರತಾಪ್ ತಂಡದಲ್ಲಿ ಆಡಿದಾಗ, ಅದೇ ರೀತಿ ಮನೆಯ ಕ್ಯಾಪ್ಟನ್ ಆಗಿದ್ದು ಸಂಗೀತ ತಂಡದಲ್ಲಿ ಆಡಿದಾಗ ಅನ್ನೋದು ಇಲ್ಲಿ ತುಂಬ ಮುಖ್ಯ. ಇದರ ಹೊರತಾಗಿ ನಮ್ರತಾ ಬಹುತೇಕ ಆಡಿದ್ದು ವಿನಯ್ ಜೊತೆಗೆ, ಆದರೆ ಅಲ್ಲಿ ಆಕೆಗೆ ಸಿಕ್ಕಿದ್ದು ಚಮಚಾ ಮತ್ತು ಬಕೆಟ್ ಮಾತ್ರ. ಇದರೊಂದಿಗೆ ವಿನಯ್ ಜೊತೆ ಸೇರಿಕೊಂಡು ಆತನ ಹಾಗೆ ವರ್ತಿಸಿದ ಕಾರಣಕ್ಕೆ ನಮ್ರತಾ ವೀಕ್ಷಕರ ದೃಷ್ಟಿಯಲ್ಲೂ ಕೂಡ ಕೆಟ್ಟವರಾಗಿ ಬಿಂಬಿತರಾಗ್ತಾರೆ. ಸುದೀಪ್ ಅವರು ಆರಂಭದಲ್ಲೇ ಕೈಗೆ ಚಮಚ ಕೊಡಿಸಿ ಈ ಸತ್ಯವನ್ನು ಹೇಳಿದ್ರೂ ನಮ್ರತಾಗೆ ಅದು ಅರ್ಥ ಆಗಲೇ ಇಲ್ಲ. ತಾನು ವಿನಯ್ ಆಟದ ಬಲಿಕ ಬಕ್ರ ಆಗ್ತಿದ್ದೀನಿ ಅನ್ನೋದು ಕೂಡ ಆಕೆಗೆ ತಿಳಿಯಲೇ ಇಲ್ಲ. ಇದೇ ಕಾರಣಕ್ಕೆ ರಕ್ಷಕ್ ಬುಲೆಟ್, ನೀತು, ಇಶಾನಿ, ಕೊನೆಗೆ ಸ್ನೇಹಿತ್ ಕೂಡ ಎಲಿಮಿನೇಟ್ ಆಗಿ ಹೋಗಿದ್ರೂ ನಮ್ರತಾ ವಿನಯ್ ಬಾಲ ಬಿಡಲೇ ಇಲ್ಲ. ನಮ್ರತಾಗೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಆಗೋ ಎಲ್ಲ ಪೊಟೆನ್ಷಿಯಲ್ ಇದೆ ಅನ್ನೋದು ನಿಜ. ಆದರೆ ಅದು ಆರಂಭದಿಂದಲೇ ಕೆಟ್ಟ ದಾರಿಯಲ್ಲಿ ಹೋಗಿದ್ದೇ ಆಕೆಗೆ ಮುಳುವಾಯಿತು. ವಿನಯ್ ಬಾಲಂಗೋಚಿಯಾಗಿ ಪ್ರತಿ ಸಲ ಎಲಿಮಿನೇಷನ್ನಲ್ಲಿ ಕೊನೆಯ ಸುತ್ತಿನ ತನಕ ಹೋದರೂ ಆಕೆಗೆ ತಾನು ಎಲ್ಲಿ ದಾರಿ ತಪ್ಪಿದ್ದೀನಿ ಅಂತ ಅರ್ಥ ಆಗ್ತಾ ಇರಲಿಲ್ಲ. ಹೊರಗೆ ಬಿಡಿ, ಬಿಗ್ ಬಾಸ್ ಮನೆಯ ಒಳಗಿನ ಸ್ಪರ್ಧಿಗಳೂ ಕೂಡ ಆಕೆಗೆ ವಿನಯ್ ಚೇಲ ಅಂತ ಹೇಳಿದರೂ ಆಕೆ ಅರ್ಥ ಮಾಡಿಕೊಳ್ಳಲಿಲ್ಲ. ಇದೀಗ ಸಂಗೀತ ತಂಡದ ಜೊತೆ ಆಡಿದ ಕಾರಣಕ್ಕಾಗಿಯೇ ಆಕೆ ಮನೆಯ ಕ್ಯಾಪ್ಟನ್ ಆಗಿದ್ದು ಅನ್ನೋದರಲ್ಲಿ ಡೌಟೇ ಇಲ್ಲ. ಅಕಸ್ಮಾತ್ ನಮ್ರತಾ ಈ ಆಟದಲ್ಲೂ ವಿನಯ್ ತಂಡದಲ್ಲಿ ಆಡಿದ್ರೆ ಖಂಡಿತವಾಗಿಯೂ ಕ್ಯಾಪ್ಟನ್ಸಿ ಸ್ಪರ್ಧೆಗೂ ಆಯ್ಕೆ ಆಗ್ತಿರಲಿಲ್ಲ. ವಿನಯ್ ತನ್ನ ಚೇಲಗಳನ್ನು ಚೆನ್ನಾಗಿ ಬಳಸ್ಕೊಳ್ತಾನೆಯೇ ಹೊರತು ಅವರಿಗಾಗಿ ಸಣ್ಣ ಉಪಕಾರವನ್ನು ಮಾಡೋದಿಲ್ಲ, ಅವರಿಗಾಗಿ ಜಾಗ ಬಿಟ್ಟು ಕೊಡೋದಿಲ್ಲ. ತಾನು ಗೆಲ್ಲೋದಕ್ಕೋಸ್ಕರ ಯಾರನ್ನು ಬೇಕಾದರೂ ಬಲಿ ಕೊಡ್ತೀನಿ ಅಂತ ಆತನೇ ಸ್ವತಃ ಒಪ್ಪಿಕೊಳ್ತಾನೆ. ಆದರೂ ಇಷ್ಟು ದಿನ ನಮ್ರತಾಗೆ ಇದು ಅರ್ಥ ಆಗದೇ ಇದ್ದಿದ್ದು ದುರಂತ. ಇಷ್ಟು ವಾರ ವಿನಯ್ ಕಾರಣಕ್ಕೆ ನಮ್ರತಾ ಪ್ರತಾಪ್ ಹಾಗೂ ಸಂಗೀತ ಮೇಲೆ ದ್ವೇಷ ಹಾಗೂ ಜಗಳ ಮಾಡಿಕೊಂಡೇ ಬಂದಿದ್ದಾರೆ. ಆದರೆ ಕೊನೆಗೆ ಪ್ರತಾಪ್ ಹಾಗೂ ಸಂಗೀತ ಅವರ ಸಹಕಾರದಿಂದಾಗಿಯೇ ನಮ್ರತಾ ಮನೆಯ ಕ್ಯಾಪ್ಟನ್ ಆಗಿದ್ದು ಸತ್ಯ. ಇದೇ ಸಂಗೀತ ಜಾಗದಲ್ಲಿ ವಿನಯ್ ಇದ್ದಿದ್ರೆ ಖಂಡಿತವಾಗಿಯೂ ನಮ್ರತಾಗೆ ಕ್ಯಾಪ್ಟನ್ ಆಗೋ ಅವಕಾಶ ಮಾಡಿಕೊಡ್ತಿರಲಿಲ್ಲ. ಅದರಲ್ಲೂ ಫೈನಲ್ಗೆ ಹತ್ತಿರ ಇರೋ ವಾರದಲ್ಲಿ ಕ್ಯಾಪ್ಟನ್ ಆಗಿ ಇಮ್ಯುನಿಟಿ ಪಡ್ಕೊಂಡಿದ್ದು ಎಷ್ಟು ಮುಖ್ಯ ಅನ್ನೋದು ಈಗಲಾದರೂ ನಮ್ರತಾಗೆ ಅರ್ಥ ಆದರೆ ಚಮಚಾಗಿರಿ ಬಿಟ್ಟು ಸ್ವತಂತ್ರವಾಗಿ ಆಡಬೇಕಾಗಿದೆ. ಇದೀಗ ಶ್ರುತಿಯವರು ಬಂದಾಗ ನಮ್ರತಾ ಧೈರ್ಯವಾಗಿ ವಿನಯ್ ಮೇಲಿನ ಆರೋಪವನ್ನು ಸಮರ್ಥನೆ ಮಾಡಿ ಸಾಕ್ಷಿ ಹೇಳಿದ್ದು ಒಂದು ಒಳ್ಳೆಯ ಬೆಳವಣಿಗೆ. ಇದನ್ನು ಮೊದಲಿಂದಾನೂ ಮಾಡಿಕೊಂಡು ಬಂದಿದ್ರೆ ನಮ್ರತಾ ಇಮೇಜು ಬೇರೆಯದೇ ರೀತಿ ಇರ್ತಾ ಇತ್ತು. ಕೊನೆಗೆ ಕೆಟ್ಟ ಮೇಲಾದರೂ ಆಕೆಗೆ ಬುದ್ಧಿ ಬಂದಿದೆಯಾ ಕಾದು ನೋಡಬೇಕಾಗಿದೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿಯೇ ನಮಗೆ ಪ್ರೋತ್ಸಾಹ.